ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೇಘಚಂದ್ರಪ್ಪ ವ್ಲಾಗ್. ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಾನು ಸಹ ಸೂಪರ್ ಆಗಿದ್ದೀನಿ. ಸೊ ಇವತ್ತು ಆ್ಯಕ್ಚುಲಿ ಡ್ಯೂಟಿಯಿಂದ ಬರಬೇಕಾದ್ರೆ ಹಾಗೆ ಏನಾದರೂ ತಿನ್ನೋಣ ಸ್ಪೈಸಿಯಾಗಿ ಅಂತ ಹೇಳ್ಬಿಟ್ಟು ಇಲ್ಲಿ ಆನ್ ದ ವೇ ಒಂದು ಚಾಟ್ಸ್ನ ಟ್ರೈ ಮಾಡಿದ್ವಿ. ಆ ಮಸಾಲೆ ಪಾನ ಅಂದರೆ ಮಸಾಲೆ ಬರುತ್ತಲ್ಲ ಪಾನಿಪುರಿದಲ್ಲಿ, ಸೊ ಅದನ್ನ ಟ್ರೈ ಮಾಡಿದ್ವಿ. ಬಟ್ ವೇಸ್ಟ್ ಅಂತಲೇ ಹೇಳ್ಬೋದು. ಸೊ ಇದು ನಾನೇನು ತೋರಿಸ್ತಿದ್ದೀನಿ, ನನ್ನ ಬ್ಯಾಂಗಲ್ ಮಾರ್ಕ್ ಅದು. ಸೊ ನಿಮಗೆ ತೋರಿಸ್ತಾ ಇರೋದು, ಸೊ ಪಾನಿ ಇದೇನಾದ್ರು ನಾವು 30 ರುಪೀಸ್ ಅಮೌಂಟ್ ಕೊಟ್ಟಿದ್ದೀವಿ ಅಂದರೆ ಪಾನಿ ಕೊಡ್ಬೋದು ಹೊರತು ಮಸಾಲೆ ಅಂತೂ ವಸ್ಟ್ ಅಂತಲೇ ಹೇಳ್ಬೋದು. ಓಕೆ ಓಕೆ ಸಹ ಇರಲಿಲ್ಲ. ಫಸ್ಟ್ ಟೈಮು ಅಲ್ಲಿ ಟ್ರೈ ಮಾಡಿದ್ದು, ಟೇಸ್ಟ್ ಅಷ್ಟು ಚೆನ್ನಾಗಿರಲಿಲ್ಲ ಸರಿ ಅಂದ್ಕೊಂಡು ಇನ್ನೇನು ಮಾಡೋಕ್ಕಾಗಲ್ಲ ತೊಗೊಂಡ್ವಿ ಅಲ್ಲ ಅಂದ್ಕೊಂಡು ಸುಮ್ಮನೆ ತಿನ್ಕೊಂಡೆ. ನಮ್ಮ ಹಸ್ಬೆಂಡು ಅಲ್ಲಿಗೂ ಫಸ್ಟು ಟ್ರೈ ಮಾಡಿ ನೋಡು ಅಂತ, ನಾವೆಲ್ಲೇ ಹೋದ್ರೂ ಅಷ್ಟೇ ಒಂದು ಪ್ಲೇಟ್ ತೊಗೊಂಡು ತಿಂತೀವಿ, ಚೆನ್ನಾಗಿತ್ತಂದ್ರೆ ಮಾತ್ರ ಇನ್ನೊಂದು ಪ್ಲೇಟ್ ತೊಗೊತೀವಿ. ಸೊ ನನಗೇನೋ ಒಂಚೂರು ಇಷ್ಟ ಆಗಲಿಲ್ಲ, ನಮ್ಮ ನಾನಾದರೂ ತೊಗೊಂಡ್ಬಿಟ್ಟಿದ್ದೀವಲ್ಲ ಅಂತೇಳ್ಬಿಟ್ಟು ನಾನು ತಿಂದೆ. ಬಟ್ ನಮ್ಮ ಹಸ್ಬೆಂಡ್ ಟೇಸ್ಟ್ ನೋಡಿದಷ್ಟೇ ಎರಡನೇ ತೂತಂತೂ ತಿಂದೇ ಇಲ್ಲ. ನಿಮ್ಮ ಬೇಕಾದ್ರೆ ತಿನ್ಕೋ ಇಲ್ಲ ಬಿಸಾಕೋ ನನಗಂತೂ ಬೇಡ ಅಂದ್ಬಿಟ್ರು. ಬಟ್ ಕಾಸು ಕೊಟ್ಟಿದ್ದೀವಲ್ಲ ಅಂತೇಳ್ಬಿಟ್ಟು ಸ್ವಲ್ಪ ತಿಂದೆ. ನಾನು ಪೂರ್ತಿ ತಿನ್ನೋಕ್ಕಾಗಿಲ್ಲ ನನ್ನ ಕೈಯಲ್ಲಿ, ಸ್ವಲ್ಪ ತಿಂದೆ ಅಷ್ಟೇನು ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ರೈಸ್ ಮಸಾಲೆ ತಗೊಂಡ್ವಿ. ಬಟ್ ಚೆನ್ನಾಗೇ ಇಲ್ಲ, ಓಕೆ ಓಕೆನೂ ಇಲ್ಲ ಅನಿಸುತ್ತೆ. ತೊಗೊಂಡಿದ್ದಿಲ್ವ ಅಂತ ತಿನ್ಬೋದು ಅಷ್ಟೇ. ಒಂದ್ಸಲ ನಿಜ ಟ್ರೈಯೇ ಮಾಡಲ್ಲ ಕಮ್ಮಿ ಅನ್ಬಿಡುತ್ತೆ ಆ್ಯಕ್ಚುಲಿ. ಸೊ ನಮ್ಮ ಹಸ್ಬೆಂಡ್ ಬರ್ತಿದ್ದಾರೆ, ಒಂದೇ ಪ್ಲೇಟ್ ತೊಗೊಂಡ್ವಿ, ಇದನ್ನು ಹಾಕ ತಿನ್ಕೊಂಡು ಸುಮ್ಮನೆ ಆಗೋತೀವಿ ಅಷ್ಟೇ. ಗೈಸ್, ಈಗ ಡ್ಯೂಟಿ ಎಲ್ಲ ಅಂದರೆ ಸ್ನ್ಯಾಕ್ಸ್ ಎಲ್ಲ ತಿಂದಾದಮೇಲೆ ಇಲ್ಲಿ ಮೊಬೈಲ್ ಶಾಪಿಗೆ ಬಂದಿದ್ದೀವಿ ಹೊಸಕೋಟೆದಲ್ಲಿ. ತುಂಬ ದಿನದಿಂದ ಅನ್ಕೊತಾ ಇದ್ದೆ ನಮ್ಮ ಹಸ್ಬೆಂಡ್ಗೆ Vivo Y16 ಮೊಬೈಲ್ ಕೊಡಿಸ್ಬೇಕು ಅಂತ ಹೇಳಿಬಿಟ್ಟು. ಸೊ ಆ ಟೈಮು ಇವತ್ತು ಕೋಡ್ ಬಂದಿದೆ ಅಂತ ಹೇಳ್ಬೋದು. ನಿಜವಾಗ್ಲು ನಾನಾಗಲಿ ನಮ್ಮ ಹಸ್ಬೆಂಡ್ ಆಗಲಿ ಅಂದ್ಕೊಂಡೇ ಇರಲಿಲ್ಲ ಆ ಮೊಬೈಲ್ನ ಹೊಸ ಮೊಬೈಲ್ ಶಾಪ್ ಅಂದರೆ ತೊಗೊತೀವಿ ಅಂತ ಪರ್ಚೇಸ್ ಮಾಡ್ತೀವಿ ಅಂತ, ಅನ್ಎಕ್ಸ್ಪೆಕ್ಟೆಡ್ ಅಂತಲೇ ಹೇಳ್ಬೋದು. ಯಾಕೆ ಅಂತಂತಂದರೆ ನಿಮಗೆ ನೆಕ್ಸ್ಟ್ ಹೇಳ್ತೀನಿ ನಮ್ಮ ಹಸ್ಬೆಂಡ್ ಈಗಿದ್ದ ಅಂದರೆ ಅಟ್ ಪ್ರೆಸೆಂಟ್ ಇರೋ ಮೊಬೈಲ್ ಏನಾಯಿತು ಅಂತ ಹೇಳಿಬಿಟ್ಟು. ಸೊ ಸರಿ ಅಂತ ಹೇಳ್ಬಿಟ್ಟು ಆ್ಯಕ್ಚುಲಿ ಬರ್ತ್ಡೇಗೆ ಗಿಫ್ಟ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ಮೊಬೈಲ್ನ, ಬಟ್ ಅಡ್ವಾನ್ಸಾಗಿ ಒಂದು ಮಂತ್ ಮುಂಚೆನೇ ಕೊಡಿಸೋ ಹಂಗಾಗೋಯಿತು. ಏನಾಯಿತು ಅಂದರೆ ಅವ್ರದ್ದು ಮಾರ್ನಿಂಗ್ ಚೆನ್ನಾಗೇ ಇತ್ತು ಬಟ್ ಕೆಳಗಡೆ ಬಿದ್ದಿಲ್ಲ ಮೊಬೈಲ್, ಏನೂ ಆಗಲಿಲ್ಲ. 11 o'clock ಅಟ್ ಎ ಟೈಮ್ ಒಂದು ಲೈನ್ ಬಂದಿದೆ, ಒಂಥರ ನಾರ್ಮಲಾಗಿ ಸ್ಕ್ರೀನು ಟಚ್ ಎಲ್ಲ ಹೋಗುತ್ತಲ್ವಾ, ಸೊ ಆ ಥರ ಒಂದು ಲೈನ್ ಬಂದಿದೆ. ಫೋನ್ ಅಂದರೆ ಸ್ಕ್ರೀನ್ ವರ್ಕ್ ಆಗ್ತಿತ್ತು ಒಂದು ಅರೌಂಡ್ 4 ಹಾಗೆ 4 o'clock ಆದಮೇಲೆ ಫೋನ್ ಸಹ ಅಂದರೆ ಕಾಲ್ ಬರುತ್ತಲ್ವಾ ಅದನ್ನ ಸಹ ರಿಸೀವ್ ಮಾಡಲಿಕ್ಕಾಗಿಲ್ಲ ಅಂದರು. ಸರಿ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಸೋಣ ಅಂತ ನಮ್ಮ ಹಸ್ಬೆಂಡ್ ಹೇಳಿದ್ರು, ನಾನು ಬೇಡ ಹೊಸ ತೊಗೊಳೋಣ ಅಂತ, ಇಲ್ಲ ಕೇಳಿ ನೋಡೋಣ ಬಾ ಅಂತ ಅಂದ್ರಿ ಅಂತ ಹೋದ್ವಿ ಶಾಪ್. ಆ್ಯಕ್ಚುಲಿ ಬೇರೆ ಶಾಪಿಗೆ ಹೋಗಿದ್ದು ಫಸ್ಟು. ಸೊ ಆವಾಗ 3000 ಆಗುತ್ತೆ, ನಿಯರ್ಲಿ ಅಲ್ಲ 3000 ಆಗುತ್ತೆ, ಅದ್ರ ಮೇಲೆ ಆಗ್ಬೋದು ಅಂತಂದರು. ಸರಿ, ಇನ್ನು 3000 ಕೊಟ್ಟು ರೆಡಿ ಮಾಡ್ಸೋದಕ್ಕಿಂತ ಹೊಸ ಮೊಬೈಲೇ ತೊಗೊಂಡ್ಬಿಡೋಣ ಅಂತ ಹೇಳಿಬಿಟ್ಟು ತೊಗೊತಾ ಇದ್ದೀವಿ. ನಮ್ಮ ಹಸ್ಬೆಂಡ್ಗೆ ಅಂದರೆ 50-50% ಅಯ್ಯೋ ಹೋಯ್ತಲ್ಲ, ಯಾಕೆಂದರೆ ಇಷ್ಟಿಗೆ ಅಂತ ನಾವು ಆಲ್ರೆಡಿ ನಾವು ಪ್ಲ್ಯಾನಿಂಗ್ ನಮ್ಮದಿತ್ತು. ಸೊ ಆ ಪ್ಲ್ಯಾನಿಂಗಲ್ಲಿ ಸ್ವಲ್ಪ ಚೇಂಜಸ್ ಆಯಿತು. ಸೊ ಅದಕ್ಕೆ 50-50 ಅವ್ರಿಗೆ ಹ್ಯಾಪಿನೆಸ್ಸು. ಓಕೆ, ಈ ಹೊಸ ಮೊಬೈಲ್ ತೊಗೊಂಡೆ ಅಂತಲೂ ಖುಷಿ ಇದೆ, ಬಟ್ ಅಮೌಂಟ್ ಖರ್ಚಾಯ್ತಲ್ಲ ಅಂತಲೂ ಸ್ವಲ್ಪ ಬೇಜಾರಿದೆ. ಪರವಾಗಿಲ್ಲ, ನಾವು ಯಾವಾಗೂ ಹೊಸ ಮೊಬೈಲ್ ತೊಗೊಳಲ್ಲ ಇರಲಿ ಅಂತ ಅಂದ್ಕೊಂಡು. ಆ್ಯಕ್ಚುಲಿ ಅವ್ರು ನನ್ನ ಮದುವೆಗೆ ಮುಂಚೆ ತೊಗೊಂಡಿದ್ದ ಮೊಬೈಲು, ನನ್ನ ಮದುವೆ ಆದಮೇಲೆ ಅವ್ರು ಫೋನ್ ಚೇಂಜೇ ಮಾಡಿಲ್ಲ. ಸರಿ ಇರಲಿ ಅಂತ ಹೇಳ್ಬಿಟ್ಟು ನಾನು ಒಂದು 80% ಆಗಿ ನನ್ನ ಅಮೌಂಟ್ 80%, ಅವ್ರ ಅಮೌಂಟ್ 20% ಹಾಕಿ ಆ ಮೊಬೈಲ್ ತೊಗೊಂಡ್ವಿ. ಅದ್ರ ಫ್ಯೂಚರ್ ಏನು ಅಂತ ಇಲ್ಲ, ನಿಮಗೆ ಬೇಕಂದರೆ ಕಮೆಂಟ್ ಮಾಡಿ. ಸೊ ನಿಮಗೆ ಬೇಕು ಅಂದರೆ ಮಾತ್ರ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಹಾಗೆ ಸ್ಕ್ರೀನ್ ಗಾರ್ಡು ಮತ್ತು ಪೌಚು ಅವರೇ ಸಹ ಫ್ರೀಯಾಗಿ ಕೊಟ್ಟರು, ನಂಗೆ ಅದೊಂದು ಖುಷಿ ಆಯಿತು. ಇರಲ್ಲಿ ನನಗೆ ಪೌಚಸ್ ನನಗೆ ಸಖತ್ ಇಷ್ಟ ಆಯಿತು. ಬಟ್ ಏನಂತಂದರೆ ಗರ್ಲ್ಸ್ಗೆ ಮೊಬೈಲ್ ಪೌಚಸ್ ಎಲ್ಲ ಸ್ವಲ್ಪ ಡಿಫ್ರೆಂಟ್ ಆಗಿರೋದು ಯೂಸ್ ಮಾಡ್ತಾಳೆ ಬಾಯ್ಸ್ ಕಂಪೇರ್ ಮಾಡಿದ್ರೆ. ಸೊ ನನಗೆ ಸಖತ್ ಇಷ್ಟ ಇತ್ತು, ಅದೇತ್ಕೋ ಇದೆತ್ಕೋ ಅಂತ ನಮ್ಮ ಹಸ್ಬೆಂಡ್ಗೆ ಹೇಳ್ತಿದ್ದೆ. ಮಾ ಅದೆಲ್ಲ ನಿನಗೆ ಸೂಟ್ ಆಗುತ್ತೆ ನನಗಲ್ಲ ಅಂತಂದರು. ಸರಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಸೂಟ್ ಆಗೋಗಿ ಒಂದು ಪೌಚ್ ನೋಡಿ ಅವರೇ ಫ್ರೀಯಾಗಿ ಆ್ಯಕ್ಚುಲಿ ಕೊಟ್ಟರು. ಸೊ ಸರಿ ಅಂತ ಹೇಳ್ಬಿಟ್ಟು ಇದೇ ನಂಗೆ ಸರಿ ನಮ್ಮ ಹಸ್ಬೆಂಡ್ಗೆ ಬ್ಲ್ಯಾಕ್ ಆ್ಯಂಡ್ ವೈಟೇ ಇರಲಿ ಅಂತ ಹೇಳ್ಬಿಟ್ಟು. ಬಿಕಾಸ್ ಅವ್ರಿಗೆ ಏನಂತಂದರೆ ಕೆಳಗಡೆ ಬಿದ್ದರೂ ಸಹ ಫೋನ್ ಹೊಡೆದೋಗ್ಬಾರ್ದು ಆ ಥರ ಪೌಚ್ ನೋಡಿ
ಪೌಚ್ ನೋಡ್ತಾ ಇದ್ದೆ. ಸೊ ಅದೇ ಥರ ಪೌಚ್ ಸಿಕ್ತು, ಸರಿ ಓಕೆ ಅಂದ್ಕೊಂಡು ಫೋನ್ ಆನ್ ಮಾಡಿ ಇನ್ನೇನು ಆ್ಯಪ್ಸ್ ನಮ್ಮದ್ರಲ್ಲೆಲ್ಲ ಇಷ್ಟೊಂದು ಮೋಜು ಅವೆಲ್ಲ ಇವಾಗ ಬರ್ತಾಯಿರಲಿಲ್ಲ. ಸೊ ಇವಾಗ ಅಪ್ಡೇಟ್ ವರ್ಷನ್ ಅಲ್ವಾ, ಸೊ ಮೋಜು ಕೆಲವೊಂದು ಆ್ಯಪ್ಸ್ಗಳು ಅದರಲ್ಲೇ ಆಲ್ಮೋಸ್ಟ್ ಇನ್ಸ್ಟಾಲ್ ಆಗಿಬಿಟ್ಟಿರುತ್ತೆ, ನಾವೇನು ಇನ್ಸ್ಟಾಲ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಗಾಯ್ಸ್, ಫೈನಲಿ ನೀವು ಮೊಬೈಲ್ ತೊಗೊಂಡ್ವಿ, ಇನ್ನೇನಿದ್ರು ಮನೆಗೆ ಹೊರಡೋದು ಅಷ್ಟೇ ಬಾಕಿ. ಸೊ ಗೊತ್ತಾಗ್ತಿಲ್ಲ ವಾಯ್ಸ್ ಕೇಳಿಸ್ತಾ ಇದೆಯಾ ಇಲ್ಲೋ ಅಂತ ಹೇಳಿಬಿಟ್ಟು. ಹೇಗಿದೆ ಹೊಸ ಮೊಬೈಲ್? ಹೊಸ ಮೊಬೈಲ್ ಚೆನ್ನಾಗಿದೆ, ಅಮೌಂಟ್ ಚೆನ್ನಾಗಿಲ್ಲೇನು. ಸೊ ಗೊತ್ತಿಲ್ಲ, ಸೊ ನಿಮ್ಗೆ ಕಾಣ್ತಿದ್ದಿಲ್ಲ, ಸೊ ಈ ಥರ ರಿಫ್ಲೆಕ್ಟ್ ಆಗ್ತಿದೆ ಮೊಬೈಲ್ ಸ್ಕ್ರೀನು. ಮೇಬಿ ಸ್ಕ್ರೀನ್ ಹೋಗಿದೆ ಅಂತ ಅಂದ್ಕೊತೀನಿ, ನಿಜ ಗೊತ್ತಿಲ್ಲ. ಸೊ ನೋಡೋಣ, ತೊಗೊಂಡಿದ್ದಂತೂ ಆಯಿತು, ನೋಡೋಣ ಅಂತಿಲ್ಲ. ರಿಪೇರಿಗೆ 2.5 ಇಯರ್ಲಿ 3 ಕೇಳ್ತಿದ್ದಾರೆ, ಸೊ ಸುಮ್ಮನೆ ಅಷ್ಟು ಕೊಟ್ಟು ರೆಡಿ ಮಾಡ್ಸೋದಕ್ಕಿಂತ ಸೊ ಹೊಸ ಮೊಬೈಲ್ ತೊಗೊಳೋಣ ಅಂತ ಹೇಳಿಬಿಟ್ಟು ತೊಗೊಂಡೆ. ಸೊ ನನ್ನ ಕಡೆಯಿಂದ ಬರ್ತ್ಡೇ ಗಿಫ್ಟ್ ನೆಕ್ಸ್ಟ್ ಮಂತ್ 26 ನಮ್ಮ ಹಸ್ಬೆಂಡು ಬರ್ತ್ಡೇದು ಆ್ಯಕ್ಚುಲಿ ಹೇಳಬೇಕಂದ್ರೆ, ಸೊ ಅವರಿಗೆ ಅಡ್ವಾನ್ಸ್ ಆಗಿ ಬರ್ತ್ಡೇ ಗಿಫ್ಟ್ ನಾನು ಕೊಟ್ಟಿದ್ದೀನಿ. ಸೊ ಹಾಗೆ ಹೋಗ್ತಾ ಇರ್ಬೇಕು ಅಂದರೆ ಫೋನ್ ತೊಗೊಂಡು ಹೋಗಬೇಕಾದ್ರೆ ನಮ್ಮ ಹಸ್ಬೆಂಡ್ಗೆ ಅದು ಮಸಾಲೆ ತಿಂದೆಲ್ಲ ಬಾಯಿ ಕೆಟ್ಟೋಯ್ತು ಅಂತ ಹೇಳ್ಬಿಟ್ಟು ಇಲ್ಲಿ ಹೂಮಂಡಿ ಸರ್ಕಲಲ್ಲಿ ಫೇಮಸ್ ಅಂತಲೇ ಹೇಳ್ಬೋದು ಕಬಾಬು ರವಿ ಕಬಾಬ್ ಸೆಂಟರ್ ಅಂತ, ಆವಾಗ ಒಂದು 5 ಇಯರ್ಸ್ ಬ್ಯಾಕ್ ಇನ್ನೂ ಫೇಮಸ್ ಇತ್ತಂತೆ. ಸೊ ಇಲ್ಲಿ ಆಲ್ಮೋಸ್ಟ್ ತುಂಬ ಸಲ ಟ್ರೈ ಮಾಡಿದ್ದೀವಿ, ಕಬಾಬ್ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಫಸ್ಟ್ ಟೈಮ್ ಇಲ್ಲಿ ಕೌಸ್ ಅಂತ ಬರುತ್ತೆ, ಬಟ್ ನಂಗೆ ನಿಜವಾಗ್ಲೂ ನಾನು ಫಸ್ಟ್ ಟೈಮ್ ತಿಂದಿದ್ದು ಲೈಫಲ್ಲಿ. ನಮ್ಮ ಹಸ್ಬೆಂಡ್ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಎರಡನ್ನೂ ಸಹ ಪಾರ್ಸಲ್ ಮನೆಗೆ ತೊಗೊಂಡೋಗ್ತಾ ಇದ್ದೀವಿ. ತಾನೇ ಮನೆಗೆ ಬಂದ್ವಿ, ಇನ್ನೂ ಬ್ಯಾಗ್ ಸಹ ಇಟ್ಟಿಲ್ಲ. ಸೊ ಆಲ್ರೆಡಿ 6:15 ಆಗಿ ಹೋಗಿದೆ, 6:17 ಆ್ಯಕ್ಚುಲಿ ಈಗ ಟೈಮು. ಸೊ ಇವಾಗ ತಾನೇ ಮನೆಗೆ ಬಂದ್ವಿ. ಸೊ ಬರ್ತಾ ಹಾಗೆ ಸ್ವಲ್ಪ ನಮ್ಮ ಹಸ್ಬೆಂಡ್ ಕಬಾಬ್ ಕಬಾಬ್ ತೊಗೊಂಡು ಬಂದ್ವಿ. ಸ್ವಲ್ಪ ಬಟ್ಟೆ ಹೋಗಿ ತೊಗೊಂಬರ್ಬೇಕು, ಬಟ್ಟೆಗಳಿದ್ದೆ ವಾಶ್ ಮಾಡಿದ್ದು. ಗೈಸ್, ಈಗ ಹಾಗೆ ಬರ್ತಾ ಕಬಾಬ್ ಬೇರೆ ತಂದಿದ್ರಲ್ಲ, ಸೊ ಇವತ್ತು ತೊಗೊಂಡು ತಿನ್ನೋಣ ಅಂತ ಹೇಳ್ಬಿಟ್ಟು ಇಟ್ಟಿದ್ದೀನಿ ಸದ್ಯಕ್ಕೆ. ಸೊ ನೋಡೋಣ, ಅಡುಗೆ ಬಾಡಿ ಫುಲ್ ಪೇಯ್ನ್ ಇದೆ, ಸೊ ಲೈಟಾಗಿ ಏನಾದ್ರು ಮಾಡ್ಕೊಂಡು ತಿನ್ನಬೇಕು ಅಷ್ಟೇ. ಬಿಸಿ ಬಿಸಿ ಕಬಾಬ್ ವೇಟಿಂಗ್. ಹಾಗೆ ಲೆಮೆನು ಹಾಗೆ ಆನಿಯನ್ ಎರಡು ಕೊಟ್ಟಿದ್ದಾರೆ. ಗೈಸ್, ಈಗ ಓಪನ್ ಮಾಡ್ತಾ ಇದ್ದೀವಿ. ಆ್ಯಕ್ಚುಲಿ ನನಗೆ ಕಬಾಬ್ ಸಖತ್ ಇಷ್ಟ ಆಯಿತು, ಬಟ್ ನನಗೆ ಕೌಸ್ ಏನೋ ಅಷ್ಟೊಂದು ಇಷ್ಟ ಆಗಲಿಲ್ಲ. ಇಷ್ಟ ಆಗಲಿಲ್ಲ, ಟೇಸ್ಟ್ ಚೆನ್ನಾಗಿತ್ತು, ಬಟ್ ನನಗೆ ಫಸ್ಟ್ ಟೈಮ್ ತಿಂದಿದ್ದಲ್ಲ, ನನಗೆ ಚಿಕನ್ ಫಸ್ಟು ಚಿಕನ್ ಬಿಟ್ಟರೆ ನೀನು ತಿಂತಾ ಇರಲಿಲ್ಲ, ಅದರಲ್ಲೂ ಚಿಕ್ಕ ಬಾಯ್ಲರ್ ಬಿಟ್ಟರೆ. ದೊಡ್ಡ ಬಾಯ್ಲರ್ ಸಹ ನಮ್ಮ ಮನೇಲಿ ಮಾಡ್ತಾ ಇರಲಿಲ್ಲ, ನಂಗೆ ಅಷ್ಟು ಇಷ್ಟನೂ ಆಗ್ತಾ ಇರಲಿಲ್ಲ. ಅವಾಗವಾಗ ಮಟನ್ ಮಾಡೋರು, ಬಟ್ ನಾನು ತಿಂತಾ ಇರಲಿಲ್ಲ. ನನ್ನಿಂದಲೇ ನಮ್ಮ ಮನೆಯಲ್ಲಿ ಮಟನ್ ಮೀನೆಲ್ಲ ಮಾಡ್ತಾ ಇರಲಿಲ್ಲ. ಆ ಮದುವೆ ಆದಮೇಲೆ ಸ್ವಲ್ಪ ಆ ಮಟನ್ನು ಮತ್ತು ಬೋಟಿ ಇವೆಲ್ಲ ತಿನ್ನೋದು ಕಲಿತೆ, ಬಟ್ ಇದೆಲ್ಲ ಕೌಸ್ ಎಲ್ಲ ನಾನು ಫಸ್ಟ್ ಟೈಮ್ ತಿಂದಿದ್ದು. ನಂಗೆ ಅಷ್ಟು ತಿನ್ನೋಕ್ಕೆ ಒಂಥರ ಏನಂತಾರೆ ಏನೋ ಒಂದು ಫಸ್ಟ್ ವೆಜಿಟೇರಿಯನ್ ನಾನ್ ವೆಜ್ ತಿಂದರೆ ಯಾವ ಫೀಲ್ ಆಗುತ್ತೆ ಹೇಳಿ. ಸೊ ಅದೇ ಥರ ಫೀಲ್ ಇತ್ತು, ಬಟ್ ಆಮೇಲೆ ಆಗಮೇಲೆ ಸ್ವಲ್ಪ ತಿಂದಮೇಲೆ ಸ್ವಲ್ಪ ಕಂಫರ್ಟ್ ಆಗಿ ಓಕೆ ತಿನ್ಬೋದು ಅನಿಸ್ತು. ಬಟ್ ನನಗೆ ತುಂಬ ಇಷ್ಟ ಆಗಿದ್ದು ಕಬಾಬು, 99% ಕಬಾಬು, 1% ಮಾತ್ರ ನಾನು ಕೌಸು ಕೊಡ್ತೀನಿ ಅಷ್ಟೇ. ಪ್ರತಿಯೊಂದು ಸೆಟ್ ಮಾಡ್ತಾಯಿದ್ವಿ ಕುತ್ಕೊಂಡು, ಸದ್ಯಕ್ಕೆ ಅಷ್ಟೊಂದೇನು ಸೆಟ್ ಮಾಡೋದಿಲ್ಲ ಇವತ್ತು. ಸದ್ಯಕ್ಕೆ ಸ್ಕ್ರೀನ್ ಲಾಕ್ ಅಂದರೆ ಲಾಕ್ ಫೋನ್ ಫಿಂಗರ್ ಪ್ರಿಂಟು ಲಾಕು ಇವೆಲ್ಲ ಸೆಟ್ ಮಾಡ್ತಾಯಿದ್ವಿ, ಮತ್ತು ವಾಟ್ಸಪ್ ಒಂದು ಸೆಟ್ ಮಾಡ್ತೀನಿ. ಯಾಕೆ ಅಂದರೆ ಅವ್ರು ನಾಳೆ ಡ್ಯೂಟಿಗೆ ಹೋಗ್ಬೇಕಾದ್ರೆ ವಾಟ್ಸಪ್ ಬೇಕು, ಕೆಲವೊಂದು ಕಾಂಟ್ಯಾಕ್ಟ್ಸ್ ಬಟ್ ಅದು ಫೋನು ಏನು ಯೂಸ್ ಆಗ್ತಾಯಿಲ್ಲ, ನಂಬರ್ಸ್ ಎಲ್ಲ ಅದರಲ್ಲಿದೆ. ಪರವಾಗಿಲ್ಲ, ಏನು ಮಾಡೋಕ್ಕಾಗಲ್ಲ, ನೋಡೋಣ ಏನು ಮಾಡೋದಂತ. ನಾನು ಆರ್ಡರ್ ಕೊಡೋಣ, ಇದು ಫ್ರೆಂಡ್ ಸೆಟ್ ಮಾಡ್ತೀನಿ. ನಂದು ಆ್ಯಕ್ಚುಲಿ ಫಸ್ಟ್ ನಾನು ಸೆಟ್ ಮಾಡಿದೆ, ಅಷ್ಟೇ. ನಿಮ್ಗೆ ಬೇಕಾದ್ರೆ ಇನ್ನೊಂದು ಐದು ಫಿಂಗರ್ ಪ್ರಿಂಟ್ ಕೊಡ್ತೀನಿ ಅಂದರೆ ಕೊಡು. ಹ್ಞೂ, ಆರ್ಡ್ ಫಿಂಗರ್ ಪ್ರಿಂಟ್. ಹಾಂ, ಸ್ಟಾರ್ಟ್ ಕೆಳಗಡೆ ಸ್ಟಾರ್ಟ್ ಇದೆ ನೋಡಿ, ಸ್ಟಾರ್ಟ್. ಇವಾಗ ಬೇರೆ ಫಿಂಗರ್ ಪ್ರಿಂಟ್ ಕೊಡು. ಸೊ ಫಿಂಗರ್ ಪ್ರಿಂಟ್ ಕೊಡ್ತಿದ್ದಾರೆ, ಅಡುಗೆ ಏನು ಮಾಡೋದಂತ ಗೊತ್ತಿಲ್ಲ. ನೋಡೋಣ ಏನು ಮಾಡೋದಂತ, ಇನ್ನೂ ಸದ್ಯಕ್ಕೆ ಡಿಸೈಡ್ ಮಾಡಿದೆ. ಸಿಂಪಲಾಗಿ ಏನೇನು ಮಾಡಬೇಕಂತ ಕೊಟ್ಟರು
ನಾ ಸೆಟ್ಟಿಂಗ್ ಮಾಡಬೇಕು ಫೋನಿಗೆ. ಚೆನ್ನಾಗಿದೆ ಫೋನೇನು, ನೋಡ್ತಾ ಇದ್ದೀನಿ ಸೆಟ್ಟಿಂಗ್ ಎಲ್ಲ ಮಾಡಿದ್ರೆ ಸರೋಗುತ್ತೆ. ಸೊ ಇನ್ನೂ ಫೋನ್ ಸೆಟ್ ಏನು ಆ್ಯಕ್ಚುಲಿ ಮಾಡಿಲ್ಲ, ಫೋನ್ ಸೆಟ್ ಎಲ್ಲ ಮಾಡ್ತಾ ಇದ್ದೀವಿ ಇವಾಗ. ಆ್ಯಕ್ಚುಲಿ ತಗೊಳ್ಳೋ ಪ್ಲ್ಯಾನ್ ನಿಜ ಅಂಡ್ ಝೀರೋಗಿಂತ 0% ಇರಲಿಲ್ಲ ನಮ್ದು. ಆ್ಯಕ್ಚುಲಿ ತಗೊಳ್ಳೋ ಪ್ಲ್ಯಾನ್ ಏನಿತ್ತಾ ಚಿನ್ನೆ? ನಿಜವಾಗ್ಲೂ 0 ಅಂದರೆ 0. ನಾನು ಆ್ಯಕ್ಚುಲಿ ಇವತ್ತು ಮಾರ್ನಿಂಗ್ ಸಹ ನಮ್ಮ ಹಸ್ಬೆಂಡ್ ಫೋನಲ್ಲಿ ಒಂದು ವಿಡಿಯೋ ಕ್ಲಿಪ್ಪಿಂಗ್ ಮಾಡಿದೆ. ನಾನು ನಾರ್ಮಲ್ ಏನೋ ಕ್ಲಿಪ್ಪಿಂಗ್ ತೊಗೊಂಡೆ ನಾನು. ಅವಾಗ ಚೆನ್ನಾಗಿದ್ದ ಮೊಬೈಲು 11:00 ಫೋನ್ ಮಾಡಿ ಮನೆ ಒಂದು ಲೈನ್ ಥರ ಬರ್ತಿದೆ, ಸ್ಕ್ರೀನ್ ಏನೋ ಹೋಗಿದೆ ಮನೆ ಮೇ ಬಿ ಅಂತಂದರು. ಸರಿ ಬಿಡುಮ್ಮ, ನಿಮಗೆ ಸ್ಕ್ರೀನ್ ಲೈನ್ ಥರನಾ ಬಿಡು ಸರಿ ಅಂತ ಹೇಳ್ಬಿಟ್ಟು ಆ್ಯಕ್ಚುಲಿ ನಾವು ಬರ್ತಡೇ ಕೊಡ್ಸೋಣ ಅಂತ. ಹ್ಞೂ, ಹೇಗೆ ಯೂಸ್ ಮಾಡಿ ನೋಡು ಫಿಂಗರ್ ಪ್ರಿಂಟ್. ಬರ್ತಡೇಗೆ ಆ್ಯಕ್ಚುಲಿ ತೊಗೊಳೋಣ ಅಂತಿದ್ವಿ. ಆ್ಯಕ್ಚುಲಿ ಇನ್ನೂ 1 month ಇದೆ, ಇನ್ನೂ 1 month ಏನೋ ತುಂಬ 1 month ನೆಕ್ಸ್ಟ್ ಮಂತ್ ಅಂದರೆ March 26th ಇರೋದು ಅವ್ರ ಬರ್ತಡೇ. ಸೊ ಅವಾಗ ತೊಗೊಳೋಣ ಅಂತ ಇದ್ದಿದ್ದು, ಬಟ್ ಇವತ್ತು ತೊಗೊಂಡಿದ್ದು. ತಿರ್ಗಾ ಒಂದು 4:00 ಫೋನ್ ಮಾಡಿದೆ, ನಿಯರ್ಲಿ ಒಂದು 5-6 ಟೈಮ್ಸ್ ಫೋನ್ ಮಾಡಿದ್ದೀನಿ. ಆಮೇಲೆ ಫೋನ್ ಪಿಕ್ ಮಾಡಿ ಆಮೇಲೆ ಬೇರೆಯವರಿಂದ ಫೋನ್ ಮಾಡಿದ್ರು, ಪಿಕ್ ಮಾಡಲಿಕ್ಕೆ ಆಗಲಿಲ್ಲ. ಈ ಥರ ಫೋನ್ ಫುಲ್ಲು ಹೋಗಿದೆ, ಏನು ರಿಸೀವ್ ಮಾಡೋಕ್ಕಾಗ್ತಾ ಇಲ್ಲ ಅಂತ ಹೇಳಿಬಿಟ್ಟು ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ಸರಿ ಅಂತ ಹೇಳ್ಬಿಟ್ಟು ಆ್ಯಕ್ಚುಲಿ ರೆಡಿ ಮಾಡ್ಸೋಣ ಅಂತ ಹೋಗಿದ್ದು. ನಾ ಆ್ಯಕ್ಚುಲಿ ನಮ್ಮ ಹಸ್ಬೆಂಡ್ ರೆಡಿ ಮಾಡ್ಸೋಣ ಸದ್ಯಕ್ಕೆ, ಹೊಸದೇನು ಬೇಡ ಅಂತ. ಬಟ್ ಬೇಡ, ಏನಕ್ಕೆ ರೆಡಿ ಮಾಡಿಸೋದು ಅಂತ ಹೇಳ್ಬಿಟ್ಟು ಹೊಸದೇ ತೊಗೊಂಡ್ಸಿದೆ ನಾನು. ಸೊ ಸದ್ಯಕ್ಕೆ ಫಸ್ಟ್ ನಮ್ಮ ಹಸ್ಬೆಂಡ್ ಫೋನ್ ಎಲ್ಲ ಸೆಟ್ ಮಾಡಿಬಿಟ್ಟು ಆಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀವಿ ಗೈಸ್. ಆಮೇಲೆ ವ್ಲಾಗ್ನ ಹೆಂಗ್ ಮಾಡ್ಲಿಕ್ಕೆ ಆಗಲಿಲ್ಲ, ಸೊ ಅದಕ್ಕೆ ನಾನೊಂದು ಇನ್ಸ್ಟಾ ರೀಲ್ನ ಆ್ಯಡ್ ಮಾಡಿ ವ್ಲಾಗ್ನ ಹೆಂಗ್ ಮಾಡ್ತಾ ಇದ್ದೀನಿ. ಸೊ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಬೈ ಬೈ, ಟೇಕ್ ಕೇರ್.